ठीक है अर्धा बैठा ಮುಖ ಮುಂದೆ ಮಾಡಿದ್ವಿ ಹೌದು ಆ ಸೈಡ್ ಸೈಡ್ ಮಾಡಿದ್ವಿ ಹಾ ಸೈಡ್ ಇದ್ದು ತಿರುಗಿ ನೋಡ್ತಾ ತಿರುಗಿ ನೋಡೋದು ಗಂಟೆ ಅದಕ್ಕೆ ಕೆಳಗೆ ಯಾವತ್ತ ಆನೆ ಬರೋದು ಸ್ಟೆಬಿಲಿಟಿ ಆಮೇಲೆ ಅಶ್ವ ಇದು ಅಶ್ವ ಹಸು ಬರೋದಿಲ್ಲ ಅದಕ್ಕೆ ಮತ್ತೆ ದಾಸನಕ್ಕೆ ಒಂದೊಂದು ಸ್ಟೆಪ್ ಅವ್ರದ್ದು ಪಾದಕ್ಕೆ ಇದೆಲ್ಲ ಉಂಟು ಅದು ಅವರು ನಮ್ಮ ಶಿಲ್ಪಿಗಳನ್ನು ವಾಸ್ತುಶಿಲ್ಪಿಗಳು ಅವರು ಕರೆಕ್ಟ್ ಆಗಿ ಅವರಲ್ಲಿ ರಾಜಿ ಬನ್ನಿ ನಿಮ್ಮ ಪರಿಚಯ ನಿಮ್ಮ ಪರಿಚಯ ಮಾಡಿ ಲೈವ್ ಹೌಸ್ ಅಂತ ನಾನು ಬಾಲಕೃಷ್ಣ ಕತ್ತಿ ಅಂತ ಹತ್ರ ಬನ್ನಿ ಕೆಲ್ಸದ ಸೌಂಡ್ ವೈದ್ಯನಾಥ ದೇವಸ್ಥಾನದ ಈಗ ವ್ಯವಸ್ಥಾಪನದ ಅಧ್ಯಕ್ಷ ಆಗಿದ್ದೇನೆ ಜೀವನದಲ್ಲಿ ಕೆಲಸ ಆಗ್ತಿದೆ ಎಲ್ಲ ಭಕ್ತರನ್ನೋರಿಂದ ನಾವು ಗ್ರಹಿಸಿದಂತೆ ಚೆಂದಾಗಿ ಆಗಬೇಕು ಅಂತ ಹೇಳೋ ಒಂದು ದೃಷ್ಟಿಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಎಲ್ಲ ಭಕ್ತರ ಸಹಕಾರವನ್ನು ಕೇಳ್ತೇವೆ ಒಂದು ಸಲ ಧನ್ಯವಾದ ಹೇಳ್ಬಿಡಿ ಅವರು ಹೇಳಿದ ಮಾತು ಪ್ರತಿ ಸರಿ ಶಿವರಾತ್ರಿ ಆಗ್ತಾ ಇತ್ತು ಇಲ್ಲಿ ಕಡೆ ಪ್ರತಿ ಸರಿ ಶಿವರಾತ್ರಿಗೆ ಎಷ್ಟು ಜನ ಬರ್ತಾ ಇದ್ರು ಒಂಬತ್ತು ಇಪ್ಪತ್ತೈದರೊಳಗೆ ಇಪ್ಪತ್ತೈದು ಜನ ಬರ್ತಾ ಇದ್ರಂತೆ ಈ ವರ್ಷ ಎಷ್ಟು ಜನ ಬಂದಿದ್ದಾರೆ ಕಡಿಮೆಯಲ್ಲಿ ಬೆಳಗಿನ ಸಂಜೆ ಒಳಗೆ 8-10,000 ಒಳಗೆ 8-10,000 ಜನ ಬಂದಿದ್ದಾರೆ ಸರಿ ಸೊ ನಿಮ್ಮೆಲ್ಲರ ಸಹಕಾರದಿಂದ ಜೀರ್ಣೋದ್ಧಾರ ತುಂಬ ಚೆನ್ನಾಗಿ ಈ ಜೀರ್ಣೋದ್ಧಾರ ಹೇಗಪ್ಪ ಮಾಡೋದು ಅಂತ ಆದರೆ ನಿಮ್ಮೆಲ್ಲರ ಸಹಕಾರದಿಂದ ಜೀರ್ಣೋದ್ಧಾರ ತುಂಬ ಬೇಗ ಆಗ್ತಾ ಇದೆ ಕೆರೆ ಕೂಡ ನಿರ್ಮಾಣ ಆಗ್ತಾ ಇದೆ ತೀರ್ಥಕೆರೆ ಯಾಗಶಾಲೆ ತೀರ್ಥಕೆರೆ ತುಂಬ ದೊಡ್ಡ ಮಟ್ಟದ ಕೆಲಸ ಆಗ್ತಾ ಇದೆ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದಾರೆ ಅವರು ಎಲ್ಲರಿಗೂ ಭಕ್ತರಿಗೂ ಧನ್ಯವಾದಗಳು ಇನ್ನು ಮುಂದಕ್ಕೂ ಎಲ್ಲರ ಸಹಕಾರವನ್ನು ನಾವು ಕೇಳ್ಕೊಳ್ತಾ ಇದ್ದೇವೆ ಎಷ್ಟು ಜನ ಕೆಲಸಗಳಾಗ್ತಾ ಇದೆ ನೋಡಿ ನೋಡಿ ಈ ತರ ಇರ್ತದೆ ಕಲ್ಲು ಕೆತ್ತನೆ ಕೆತ್ತಲಿಕ್ಕೆ ಮುಂಚೆ ಇಲ್ಲೇನ್ ಬರುತ್ತೆ ಇಲ್ಲಿ ಈ ಜಾಗದಲ್ಲಿ ಇಲ್ಲೇ ನಾವು ಇಲ್ಲಿ ಜಾಗದಲ್ಲಿ ಈಗ ಏನಿಲ್ಲ ಇದು ಎಲ್ಲ ದೇವಸ್ಥಾನದ ಜಾಗ ಎಲ್ಲಿ ಮಾಡ್ಬೋದು ಒಳ್ಳೇದು ಅಂದ್ರೆ ಒಂದು ವರ್ಷದಲ್ಲಿ ಮನೆಯಲ್ಲಿ ಯಕ್ಷಗಾನಗಳೆಲ್ಲ ಕಠಿಣ ಮಾಡ್ತಾರೆ ಸೇವೆ ಆಗ್ತದೆ ಅದಕ್ಕೆಲ್ಲ ಇಲ್ಲಿ ಜಾಗಿದೆ ಡೇಟ್ ಹೇಳ್ಬಿಡಿ ಅಂದ್ರೆ ಯಾವಾಗ ಬರ್ತಾ ಕೋರಿ ಜಾತ್ರೆ ಅದು ನಿಮಗೆ ಧನುರ್ಮಾಸದ ಸಂಕ್ರಾಂತಿ ಈಗ ಇನ್ನೊಂದು ಬರ್ತಾ ಉಂಟಲ್ಲ ಯಾವಾಗ ಇನ್ನು ಬರುವಂತದ್ದು ವಾರ್ಷಿಕ ಜಾತ್ರೆ ಮೇ 2 ತಾರೀಕಿಗೆ ಧ್ವಜಾರೋಹಣ ಹಾಗೆ 7 ತಾರೀಕಿಗೆ ಮಧ್ಯಾಹ್ನಕ್ಕೆ ದರ್ಶನ ಬಲಿ ಮತ್ತೆ ರಾತ್ರಿ ಮಹಾರಥೋತ್ಸವ ನಡೀಲಿಕ್ಕಿದೆ ಮರುದಿನ ಅವ್ರತದೊಂದಿಗೆ 9 ತಾರೀಕಿಗೆ ಸಂಪ್ರೋಕ್ಷಣದೊಂದಿಗೆ ಜಾತ್ರೆ ಮುಖನೆ ಆಗ್ತದೆ
ಬಹುಶಃ ನಾನು ಆ ಸಮಯಕ್ಕೆ ಬರ್ಲಿಕ್ಕಿದ್ದೇನೆ. ನೋಡೋಣ, ನಿಮಗೆ ಫೇಸ್ಬುಕ್ಕಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ, ಯೂಟ್ಯೂಬಲ್ಲಿ ಅಪ್ಡೇಟ್ ಮಾಡ್ತೀನಿ. ಕಾರ್ಯಕ್ರಮ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ, ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ. ಇಲ್ಲಿಂದ ದೇವಸ್ಥಾನ ಕಾಣಿಸ್ತೀನಿ ನಿಮ್ಗೆ, ಯಾವ ಥರ ಇದನ್ನೆಲ್ಲ ತೆಗೆದುಕೊಂಡು ಎಲ್ಲ ಶಿಲಾಮಯ ಕಡೆ ತಾಮ್ರ ಹಾಕಿ, ಇದು ಮರ ಹಾಕಿ ತಾಮ್ರ ಮದ್ದು ಮಂಟಪ ಇಲ್ಲಿ ಧನ್ವಂತರಿ ಯಾಗ ಮಾಡಿದವರು ಇಲ್ಲಿ ಮಾಡ್ಬೋದು. ಈ ಜಾಗ ಇಷ್ಟು ಮಾಡ್ತಿದ್ದೇವೆ ಹೊಡೆದ ಕಡೆ. ಕಲ್ಯಾಣಿ ಕೆಲಸ ಸ್ಟಾರ್ಟ್ ಆಗಿದೆ ನೋಡಿ, ಈ ಥರ ಬಿಚ್ಚಿದೆ ಎಲ್ಲ ಕಲ್ಲೆಲ್ಲ ಬಿಚ್ಚಿದ್ದಾರೆ. ಅದಕ್ಕೆ ಪರ್ಯಾಯವಾಗಿ ಇನ್ನೊಂದು ಹೊಸ ಕಲ್ಯಾಣಿ ಆಗ್ತದೆ, ನಿಮ್ಗೆ ತೋರಿಸ್ತೀನಿ ಬನ್ನಿ. ವೈದ್ಯನಾಥನ ಗೋಡೆ ಉಂಟಲ್ಲ, ಹಾಗೆ ದೇವಸ್ಥಾನದ ಗೋಡೆ ಸತ್ತದಿಂದ ಆಚೆ ಗೋಡೆ ತನಕ ಅಲ್ಲಿ ತನಕ ಗೋಪುರದ ಇಲ್ಲಿ ಬರ್ತದೆ. ಅಲ್ಲಿ ಮಧ್ಯ ಮಾತ್ರ ತಗೊಂಡು ಆಚೆ ಇದೆ, ಅಲ್ಲಿ ನಿಮಗೆ ತಗ್ಗು ಮಾಡಿ ಈಗ ಯಾವ ನೋಡ್ಬೇಕಾಗ್ತದೆ. ಎರಡು ಸಾವಿರ ಇಷ್ಟು ದೊಡ್ಡ ಕಲ್ಬರ್ತದೆ ಇನ್ನು ಅದಕ್ಕೆ ಏನೆಲ್ಲ ಹಾಕಿ ನೋಡಿ. ಇಲ್ಲಿ ಹೊಸದು ಕೆರೆ ಆಗ್ತಾ ಇದೆ, ಸ್ವಲ್ಪ ದಿವಸದಲ್ಲಿ ಜೀರ್ಣೋದ್ಧಾರ ಶುರುವಾದಾಗ ಅಲ್ಲಿಯ ಎಲ್ಲ ವ್ಯವಸ್ಥೆ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ತುಂಬ ಚೆನ್ನಾಗಿ ಅದೇ ತೀರ್ಥದಲ್ಲಿ ಆ ಪುಷ್ಕರಣಿ ನೀರಕ್ಕೆ ಬರ್ತದೆ, 5 ಫೀಟ್ ನೀರು ನೀರಲ್ಲಿದ್ದರೆ ಹೆಚ್ಚಾದ ನೀರು ಹೊರಗೆ ಹೋಗ್ತದೆ. ಎಷ್ಟು ಫೀಟ್ ಹೈಟ್ ಇದು? 11 ಫೀಟು ಕೆಳಗಡೆ, ಮೇಲ್ಗಡೆ 32 ಫೀಟ್ ಸುತ್ತಾಡೋದು. ಹೊರಗಡೆ 32 ಫೀಟು, ಒಳಗಡೆ ಕೆಳಗಡೆ 24 ಫೀಟು. ಒಟ್ಟು 32 ಫೀಟ್ ಹೊರಗಡೆ ನಿಮ್ಗೆ ಕಾಣುತ್ತದೆ, ಅಷ್ಟು ವಿಶಾಲವಾಗಿರುತ್ತೆ. ಹೌದೌದು, ಎತ್ತರ 11 ಫೀಟು ಪುಷ್ಕರಣಿ. ಅವ್ರು ಹೇಳಿದ್ರು ಇದಕ್ಕೆ ಲಾಕ್ ನಮ್ಮ ಇದು ಉಂಟಲ್ಲ, ಹಲಗೆ ಮಾಡಿದಾಗೆ ಎಲ್ಲ ಹಲಗೆ ಮಾಡಿ ಅದನ್ನ ಲಾಕ್ ಸಿಸ್ಟಮ್ ಮಾಡ್ಬೋದು, ಬೇಕಾದಾಗ ಮಾತ್ರ ಓಪನ್ ಮಾಡುದು. ಸರಿ ಸರಿ, ಇಲ್ಲದ್ರೆ ನೀರು ಇರ್ತದೆ ನೋಡಿ. ಆ ಕಲ್ಯಾಣಿಯಿಂದ ಇಲ್ಲಿ ತೋರಿಸ್ತೀನಿ ಬನ್ನಿ, ಆ ಕಲ್ಯಾಣಿಯಿಂದ ಇಲ್ಲಿಂದಲೇ ಬರ್ತಾರೆ ನೀರು ಮಾಡ್ಲಿಕ್ಕುಂಟು. ಆಗ್ಬೇಕು ಇಲ್ಲಿ ನೋಡಿ, ಈ ಜಾಗದಿಂದ ಅಲ್ಲಿ ಕಲ್ಯಾಣಿ ಅಲ್ಲಿ ಕಾಣ್ತಾ ಇದೆ ನಾಗಮನೆ, ಅಲ್ಲಿಂದ ನೀರು ಇಲ್ಲಿಗೆ ಚಾನಲೈಸ್ ಆಗ್ತದೆ. ಇದು ನಾಗಬನ. ಫಸ್ಟ್ ಎಲ್ಲ ನಾವು ಬಂದಾಗ ಇಲ್ಲಿ ನಮ್ಗೆ ಏನು ಅಂತಾನೆ ಅಷ್ಟು ದಟ್ಟವಾಗಿತ್ತು, ಅಲ್ಲ ಕಾಡಿತ್ತು, ಮತ್ತೆ ನೀವು ಬರುವಾಗ ಅದು ಕೆಳಗಿತ್ತಲ್ಲ, ಈಗ ಇರ್ಲಿಲ್ಲ.
ಯೂಟ್ಯೂಬ್ ನೋಡಿ ಬಂದ್ರ ಇಲ್ಲ ಯಾರು ಹೇಳಿ ಬಂದ್ರೆ ಇಲ್ಲಿಗೆ ಧರ್ಮಸ್ಥಳದಿಂದ ಬರ್ತಾರೆ ನಮ್ಮ ಮನೆ ತಗೊಂಡೋಗಿ ಇಟ್ಕೊಳ್ಳಿ ಒಳ್ಳೆ ನೀರದು ಕೆಳಗಿಂದ ಮೇಲೆ ತನಕ ಅದೇ ಕಲ್ಲು ಬರ್ತದೆ ದೊಡ್ಡ ಕಲ್ಲೆಲ್ಲ ತೆಗಿತೇವೆ ಹೌದು ನೀಲಗಂಟ ದೇವರಿಗೆ ಅಭಿಷೇಕ ಇದರಿಂದ ಮಾಡುದು ಸರಿ ಆಗ್ತದೆ ಇನ್ನಷ್ಟು ಎಷ್ಟು ಎಷ್ಟು ತಿಂಗಳು ಬೇಕಿದೆ ಆಗ್ಲಿಕ್ಕೆ ಇದು ಅವರ ಕಾಲ ಇದು ಅಂದ್ರೆ ಜೂನ್ ಒಳಗೆ ಇದು ಎರಡು ಸ್ಟೆಪ್ ಮೇಲೆ ಬಂದಾಗ್ಬೇಕು ಹೌದು ಮಳೆಗಾಲ ಮತ್ತೆ ಮೇಲೆ ಕೆಲಸ ಮಾಡಬೇಕಾಗ್ತದೆ ಅದಕ್ಕೆ ಅವ್ರು ರೆಡಿ ಇದ್ದಾರೆ ಶಿಲ್ಪಿಗಳೆಲ್ಲ ನಾವು ಬಯಸಿದಕ್ಕಿಂತ ಚಂದ ಅಲ್ಲಿಗೆ ಅಲ್ಲ ಶಿಶಿಲದ ಮೀನು ಬೇರೆ ಅದಿಲ್ಲ ಅದು ಶಿಶಿಲ ಮೀನು ಅವ್ರು ಕೊಡ್ಲಿಲ್ಲ ನನಗೆ ಅವ್ರು ಮೋಸ ಮಾಡಿ ಹಾಗೆ ಮತ್ತೆ ಗಾಯ ಹಾಕಿ ಇರಲಿ ಅಂತ ಹೇಳಿ ಮೋಸ ಅಂದ್ರೆ ಒಂದು ಕೇಳಿ ಎರಡು ತಗೊಂಡು ಬಂದ ಹೌದು ಎಷ್ಟು ಮೀನಿದೆ ಇನ್ನು ಕೆಲವೇ ತಿಂಗಳಲ್ಲಿ ಎಲ್ಲ ಇದು ಬದಲಾಗುತ್ತೆ ಚೆನ್ನಾಗಿದೆ ಕನ್ನಡದ ಶಾಸನ ಇದು ನಾನು ಫಸ್ಟ್ ಟೈಮ್ ಬಂದಾಗ ಇದು ಸ್ವಲ್ಪ ಇದನ್ನ ಮತ್ತೆ ಕರೆಕ್ಟ್ ಮಾಡ್ಬೇಕಲ್ಲ ಇದು ಹತ್ತಿಗೆ ಇದನ್ನು ಉಳಿಸ್ಕೊಂಡು ದೊಡ್ಡ ಸ್ತಂಭ ಇಲ್ಲೇ ಬರ್ತದೆ ಇಲ್ಲೇ ಬರ್ತದೆ ಅದು ಇದೇ ಇದನ್ನು ಇದನ್ನು ಉಳಿಸ್ಕೊಳ್ಬೇಕು ಮತ್ತೆ ಅದಕ್ಕೆ ಆಗುವಾಗೆ ದೊಡ್ಡ ಸ್ತಂಭಕ್ಕೆ ಇದನ್ನು ಬೇಕಾಗುವ ಮಾಡಬೇಕು ಇದನ್ನು ಇಟ್ಟುಕೊಂಡೇ ದೊಡ್ಡ ಸ್ತಂಭ ಬರುತ್ತೆ ಐದು ಸಾವಿರದ ನಾನು 1500 ದೇವರು ಕನ್ನಡದ ಶಾಸನ ಹೋಗಿ ಕನ್ನಡದ ಅದು ವಿಶೇಷ ಹಾಂ
ದಕ್ಷಿಣ ಕನ್ನಡದಲ್ಲಿ ಕನ್ನಡ ಶಾಸನ ಆವಾಗ ಧ್ವಜಸ್ತಂಭ ಇತ್ತು ಹೇಳ್ಬೇಕಂತ ಸಾಕು ಅಲ್ಲ ಮರ್ತಿದ್ದೆ ಧನ್ಯವಾದ ಎಲ್ಲ ಕೆಲಸ ಮಾಡೋದು ಪರಿಚಯ ಮಾಡಿದ್ರು ಇವರು ರಾಧಾಕೃಷ್ಣ ಹೇಳ್ಕೊಡ್ತಾ ಅಂತೇಳಿ ನಮ್ಮ ದೇವಸ್ಥಾನದ ಪವಿತ್ರವಾಣಿ ಹಾಗೆ ಜೀವನೋದಾಸ ಅಧ್ಯಕ್ಷರಾಗಿದ್ದಾರೆ ಮತ್ತೆ ಇಲ್ಲಿ ಕೀರ್ತನ ಬಂದಿದ್ದಾರೆ ಅವರು ನಮ್ಮ ದೇವಸ್ಥಾನದ ಸದಸ್ಯರಾಗಿದ್ದಾರೆ ಹಾಗೆ ಇಲ್ಲಿ ಇವರು ಸ್ವಯಂ ಸೇವಕರಾಗಿ ನಮ್ಮ ಎಲ್ಲ ಬಂದ ಭಕ್ತರಿಗೆ ಮಾರ್ಗದರ್ಶನ ಕೊಡುವವರು ಅವರು ಅವರು ಅವರ ಕೆಲಸದಲ್ಲಿ ಅವರು ಕೆ ಇ ಬಿಯಲ್ಲಿ ಇದ್ದಾರೆ ಅಂದರೆ ವಿದ್ಯುತ್ತಲ್ಲಿ ಆದರೆ ದೇವಸ್ಥಾನದಲ್ಲಿ ಸಾಧಾರಣ ಎಲ್ಲಿ ಅವರಿಗೆ ಬೇರೆ ಕೆಲಸ ಇಲ್ಲದೇ ಅವರು ದೇವಸ್ಥಾನದಲ್ಲಿ ಇದ್ದಾರೆ ಸ್ವಯಂ ಸೇವಕರ ಕೆಲಸ ಮಾಡಿದ್ದಾರೆ ಅದು ಅವರ ಮಗ ಮತ್ತೆ ಮತ್ತೆ ಇವರು ಕಮಿಟಿಯ ಸದಸ್ಯರು ವನಜಾಕ್ಷಿ ಅಂತ ಹೇಳಿ ಆಯ್ತು ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದ ನಾನು ನಿಮಗೆ ತೋರಿಸ್ತೀನಿ ಶಿವನ್ನ ನೋಡ್ಕೊಂಬಿಡಿ ವೈದ್ಯನಾಥನ್ನ ಒಂದೇ ನಿಮಿಷ ವೈದ್ಯನಾಥನ್ ತೋರಿಸ್ತೀನಿ ನನಗೆ ನೋಡ್ಕೊಡಿ ಎಲ್ರಿಗೂ ಒಳ್ಳೇದಾಗ್ಲಿ ಹಾ ಆರೋಗ್ಯವಾಗಿರಿ ಆನಂದವಾಗಿರಿ ದರ್ಶನ ಮಾಡ್ಕೊಡಿ ಗಣಪತಿ ಗುರುಶಂಕರ್ ಇದು ಕೊಕ್ಕಡದ ವೈದ್ಯನಾಥೇಶ್ವರ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಆಚಾರ್ಯ ಅರುಣ್ ಪ್ರಕಾಶ್ ಅಂತ ಅಥವಾ ಫೇಸ್ಬುಕ್ಕಲ್ಲೂ ಇದೆ ಕೊಕ್ಕಡದ ವೈದ್ಯನಾಥೇಶ್ವರ ಅಂತ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ ಜೀರ್ಣೋದ್ಧಾರ ಸ್ವಲ್ಪ ಬೇಗ ಆಗ್ತಾ ಇತ್ತು ಈಗ ನಾನು ಬೇರೆ ಕೆಲಸದ ಮೇಲೆ ಈ ಕಡೆ ಬಂದಿದ್ದೆ ಹಾಗೆ ಜೀರ್ಣೋದ್ಧಾರ ಹೇಗಾಗ್ತದೆ ಅಂತ ಸ್ವಲ್ಪ ಮೇಲ್ವಿಚಾರಣೆ ಮಾಡಿ ಮೇ ಬಿ ಮೇ ತಿಂಗಳಲ್ಲಿ ಮತ್ತೆ ನಾನು ಈ ಕಡೆ ಬರುವ ಸಾಧ್ಯತೆ ಇದೆ ಒಂದು ದೊಡ್ಡ ಕೆಲಸ ಆಗ್ತಾ ಇದೆ ಮಾಹಿತಿಗಳನ್ನು ನಾನು ನಿಮ್ಗೆ ಕೊಡ್ತೀನಿ ಚಪ್ರ ಎಲ್ಲ ಹಾಕಿ ನೋಡಿ ಎಷ್ಟು ಚೆನ್ನಾಗಿದೆ ಉಳ್ಳಾಳ್ತಿ ತಾಯಿ ಎಲ್ರಿಗೂ ಒಳ್ಳೆಯದಾಗಲಿ ಹಾಂ ಶುಭ ದಿನ ಪುನಃ ನಾನು ನಿಮಗೆ ಇನ್ನೊಂದು ಸರಿ ಸಿಗ್ತೀನಿ